ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಟಲ್ ಅಲ್ಲಿ ನೋಡಿರೋ ಹಾಗೆ ಇವತ್ತು ನಾನು ಸ್ಟ್ರೆಚ್ ಮಾರ್ಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾರಿಗೆಲ್ಲ ಬರುತ್ತೆ, ಯಾವಾಗ ಬರುತ್ತೆ, ಅದನ್ನ ಪ್ರಿವೆಂಟ್ ಮಾಡೋದು ಹೇಗೆ, ಹಾಗೆ ಅದನ್ನ ರಿಮೂವ್ ಮಾಡ್ಕೊಳ್ಳೋದು ಹೇಗೆ ಒಂದು ಎಕ್ಸ್ಟೆಂಟ್ ಅಲ್ಲಿ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ನನ್ನ ಥಾಟ್ಸ್ನ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಗಿವ್ ಮಿ ಎ ಥಮ್ಸ್ ಅಪ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಬೇಸಿಕ್ ಥಿಂಗು, ಸ್ಟ್ರೆಚ್ ಮಾರ್ಕ್ಸ್ ಯಾರಿಗೆಲ್ಲ ಬರುತ್ತೆ? ಫೀಮೇಲ್ಗೆ ಮಾತ್ರ ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ ಆ ಥರ ಏನೂ ಇಲ್ಲ. ಮೇಲ್ ಆರ್ ಫೀಮೇಲ್ ಬೋತ್ ಎಲ್ರಿಗೂ ಈ ಸ್ಟ್ರೆಚ್ ಮಾರ್ಕ್ಸ್ದು ಪ್ರಾಬ್ಲಮ್ ಆಗೇ ಆಗುತ್ತೆ ಅವ್ರ ಲೈಫ್ ಟೈಮಲ್ಲಿ. ಸೆಕೆಂಡ್ ಪಾಯಿಂಟ್, ಯಾವಾಗ ಆಗ್ಬೋದು ಈ ಸ್ಟ್ರೆಚ್ ಮಾರ್ಕ್ಸ್ ಪ್ರಾಬ್ಲಮ್ಮು ಅಂತ. ಇವಾಗ ಸಪೋಸ್ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ, ಲೈಕ್ ಇವಾಗ ಈವನ್ ವರ್ಕೌಟ್ ಮಾಡ್ತಿರ್ತೀರಾ ನೀವು, ಹೆವಿ ವರ್ಕೌಟು ಆ ಟೈಮಲ್ಲಿ ಆಗ್ಬೋದು. ಸಡನ್ ವೆಯ್ಟ್ ಲೂಸ್ ಮಾಡ್ತೀರಾ ಅವಾಗಾಗುತ್ತೆ, ವೆಯ್ಟ್ ಗೈನ್ ಆಗ್ತೀರಾ ಸಡನ್ ಆಗಿ ಅವಾಗಾಗುತ್ತೆ. ಆಮೇಲೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ದ ಮೋಸ್ಟ್ ಎಲ್ರಿಗೂ ಇದು ಆಗೇ ಆಗುತ್ತೆ. ಡ್ಯೂರಿಂಗ್ ಪ್ರೆಗ್ನೆನ್ಸಿನೂ ಆಗಿರ್ಬೋದು ಅಥವಾ ಪೋಸ್ಟ್ ಪ್ರೆಗ್ನೆನ್ಸಿನೂ ಆಗಿರ್ಬೋದು, ಒಟ್ಟು ಪ್ರೆಗ್ನೆನ್ಸಿಲಿ ಅಗೇನ್ ಸ್ಟ್ರೆಚ್ ಮಾರ್ಕ್ಸ್ ಪ್ರಾಬ್ಲಮ್ಮು ನಮಗೆ ಕಾಣುತ್ತೆ. ಸ್ಟ್ರೆಚ್ ಮಾರ್ಕ್ಸು ಯಾವ ಕಲರಲ್ಲಿ ಅಪಿಯರ್ ಆಗುತ್ತೆ ಅಂದರೆ, ಇನಿಷಿಯಲ್ ಆಗಿ ಅದು ರೆಡ್ ಅಥವಾ ಪರ್ಪಲ್ ಕಲರಲ್ಲಿ ಅಪಿಯರ್ ಆಗಿ ಅದು ಗ್ರ್ಯಾಜುವಲಿ ವೈಟ್ ಕಲರಾಗಿ ಟರ್ನ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಸ್ಟ್ರೆಚ್ ಮಾರ್ಕ್ಸ್ನ ಡ್ಯೂರಿಂಗ್ ಪ್ರೆಗ್ನೆನ್ಸಿಲಿ ಹೇಗೆ ಅವಾಯ್ಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬೇಸಿಕಲಿ ಪ್ರೀ ಪ್ರೆಗ್ನೆನ್ಸಿ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ಟ್ರೆಚ್ ಮಾರ್ಕ್ಸು. ಇವಾಗ ಸಪೋಸ್ ನಾರ್ಮಲ್ ಸಣ್ಣಕ್ಕೆ ಇದ್ರು ಹುಡುಗಿ ಅಂತ ಅಂದರೆ, ಪ್ರೆಗ್ನೆನ್ಸಿಲಿ ಆಬ್ವಿಯಸ್ಲಿ ಸ್ಕಿನ್ ಎಲಾಸ್ಟಿಸಿಟಿ ತುಂಬ ಇರುತ್ತೆ ಸ್ಕಿನ್ನಲ್ಲಿ. ಅದು ಎಷ್ಟು ಸ್ಟ್ರೆಚ್ ಆಗುತ್ತೆ, ಆಮೇಲೆ ಬಾಡಿ ಎಷ್ಟು ಗ್ರೋ ಆಗುತ್ತೆ ಅಂದರೆ, ಅವಾಗ ಸಣ್ಣ ಇದ್ದವ್ರಿಗೆ ಆಬ್ವಿಯಸ್ಲಿ ಜಾಸ್ತಿ ಸ್ಟ್ರೆಚ್ ಮಾರ್ಕ್ ಬರುತ್ತೆ. ಬಿಕಾಸ್ ಅವ್ರ ಬಾಡಿ ಯಾವತ್ತೂ ಗೋತ್ರೂನೇ ಆಗಿಲ್ಲ ಅಷ್ಟು ವೆಯ್ಟ್ ಗೈನ್ ಆಗೋದ್ರ ಬಗ್ಗೆ ಎಲ್ಲ. ಸೊ ಅವಾಗ ಅಗೇನ್ ಸ್ಟ್ರೆಚ್ ಮಾರ್ಕ್ಸ್ ಜಾಸ್ತಿ ಅಪಿಯರ್ ಆಗ್ತಾ ಹೋಗುತ್ತೆ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಥವಾ ಪ್ರೀ ಪ್ರೆಗ್ನೆನ್ಸಿ, ಇವಾಗ ನಾನು ಏನು ಪ್ರೆಗ್ನೆನ್ಸಿಗೆ ಐ ಆಮ್ ಟ್ರೈಂಗ್ ಫಾರ್ ಎ ಬೇಬಿ ಅಂತಂದಾಗ, ಆ ಟೈಮಿಂದಾನೇ ಹೇಗೆ ಸ್ಟ್ರೆಚ್ ಮಾರ್ಕ್ಸ್ನ ಅವಾಯ್ಡ್ ಮಾಡ್ಬೋದು, ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅವಾಯ್ಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ, ಕೊಕೊನಟ್ ಆಯಿಲ್. ಕೊಕೊನಟ್ ಆಯಿಲ್ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ, ಇವಾಗ ಸ್ಕಿನ್ದು ನಮ್ಮದು ಫಸ್ಟ್ ಲೇಯರ್ ಆಫ್ ಸ್ಕಿನ್ನಲ್ಲಿರೋ ಫ್ಯಾಟು ಮತ್ತು ಕೊಕೊನಟ್ ಆಯಿಲಲ್ಲಿರೋ ಫ್ಯಾಟು ಸೇಮ್ ಫ್ಯಾಟ್ ಅಂತೆ ರಿಸರ್ಚಲ್ಲಿ ಹೇಳೋ ಪ್ರಕಾರ. ಸೊ ಆ ಕೊಕೊನಟ್ ಆಯಿಲ್ನ ನಮ್ಮ ಸ್ಕಿನ್ದು ಫಸ್ಟ್ ಲೇಯರಲ್ಲಿ ನಾವು ಈ ಥರ ಹಚ್ಚಿದ ತಕ್ಷಣ ಅದು ಈಸಿಯಾಗಿ ಸ್ಕಿನ್ ಒಳಗೆ ಪೆನಿಟ್ರೇಟ್ ಆಗುತ್ತೆ ಆ್ಯಂಡ್ ಮಾಯಿಶ್ಚರ್ ಕ್ರಿಯೇಟ್ ಮಾಡುತ್ತೆ. ಎಕ್ಸ್ಪ್ಯಾಂಡ್ ಆಗ್ತಾ ಆಗ್ತಾ ಅದು ಅಷ್ಟೊಂದು ಸ್ಟ್ರೆಚ್ ಮಾರ್ಕ್ಸ್ ಅಪಿಯರ್ ಆಗಲ್ಲ. ನಾವು ಎಷ್ಟು ಸ್ಕಿನ್ನ ಮಾಯಿಶ್ಚರೈಸ್ಡ್ ಆಗಿ ಇಟ್ಕೊಳ್ತೀವೋ ಅಷ್ಟು ಸ್ಟ್ರೆಚ್ ಮಾರ್ಕ್ಸು ಅವಾಯ್ಡ್ ಆಗೋದು ಚಾನ್ಸಸ್ ಇದೆ. ಸೊ ಫಸ್ಟ್ ಪ್ರಾಡಕ್ಟು ಕೊಕೊನಟ್ ಆಯಿಲ್, ತುಂಬ ಈಸಿಲಿ ಅವೈಲೇಬಲ್. ಒಳ್ಳೆ ಕೊಕೊನಟ್ ಅಂದರೆ ಏನು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಬರುತ್ತೆ ಕೊಕೊನಟ್ ಆಯಿಲಲ್ಲಿ. ಸೊ ಅದು ಏನಂದರೆ ತುಂಬ ಪ್ಯೂರ್ ಆಗಿರುತ್ತೆ ಅಂತ. ಸೊ ದಟ್ ಕೊಕೊನಟ್ ಆಯಿಲ್ ಹೆಲ್ಪ್ಸ್ ಟು ಅವಾಯ್ಡ್ ಸ್ಟ್ರೆಚ್ ಮಾರ್ಕ್ಸ್. ಸೆಕೆಂಡ್ ಪ್ರಾಡಕ್ಟ್ ಈಸಿಲಿ ಅವೈಲೇಬಲ್ ಅಂದರೆ ಅಲೋವೆರಾ ಜೆಲ್. ಅದು ವೆದರ್ ನೀವು ಮನೆಯಿಂದ ಅಲ್ಲಿ ಬೆಳೆದಿರ್ತೀರಾ ಅಲೋವೆರಾ ಅಂತಂದರೆ, ಅದನ್ನು ಕಟ್ ಮಾಡಿ ನೀವು ಏನು ಪೋಸ್ಟ್ ಬಾತ್ ಎವ್ರಿ ಸಿಂಗಲ್ ಡೇ ಸ್ನಾನ ಆದ ತಕ್ಷಣ ಹೊಟ್ಟೆ ಏರಿಯಾದಲ್ಲಿ, ಆಮೇಲೆ ಯೂಶ್ವಲಿ ಪ್ರೆಗ್ನೆನ್ಸಿ ಅಂದರೆ ಸ್ಟಮಕ್ಕು, ಆಮೇಲೆ ಈ ಆರ್ಮ್ಸು, ಆಮೇಲೆ ಥೈ ಏರಿಯಾ, ಆಮೇಲೆ ಹಿಪ್ ಏರಿಯಾ, ಈ ಏರಿಯಾನೇ ತುಂಬ ಸ್ಟ್ರೆಚ್ ಆಗೋದು. ಆಮೇಲೆ ಅಲ್ಲೇ ಎಲ್ಲ ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಜಾಸ್ತಿ ಬರೋದು. ಅಲ್ಲೆಲ್ಲ ಒಂದು ಲೇಯರ್ ಆಫ್ ಆಲೋವೆರಾ ಜೆಲ್ನ ನೀವು ಅಪ್ಲೈ ಮಾಡಿದ್ರೆ ಅಗೇನ್ ಅದು ಮಾಯಿಶ್ಚರೈಸ್ ಆಗಿ ಮಾಡುತ್ತೆ ಸ್ಕಿನ್ನನ್ನು. ಆವಾಗ ಸ್ಟ್ರೆಚ್ ಮಾರ್ಕ್ಸ್ ಒಂದು ಲೆವೆಲಲ್ಲಿ ಡೆಫಿನೆಟ್ಲಿ ಅವಾಯ್ಡ್ ಆಗುತ್ತೆ. ನೀವು ಆಲೋವೆರಾ ಪ್ಲಾಂಟಿಂದ ಡೈರೆಕ್ಟಾಗಿ ನೀವು ತೊಗೊಂಡು ಹಚ್ಕೊಳ್ಳೋದು ಡೈಲಿ ಕಷ್ಟ ಅನಿಸುತ್ತೆ. ಆಲೋವೆರಾ ಜೆಲ್ ಎಲ್ಲ ಅವೈಲಬಿಲಿಟಿ ಇದೆ ಇವಾಗ ಮಾರ್ಕೆಟಲ್ಲಿ, ಸೊ ಯು ಕ್ಯಾನ್ ಯೂಸ್ ದಟ್ ಆಲ್ಸೋ. ಥರ್ಡ್ ಪ್ರಾಡಕ್ಟ್ ವೈಟಮಿನ್ ಇ ಕ್ಯಾಪ್ಸುಲ್. ಅಗೇನ್ ಅದು ಈಸಿಯಾಗಿ ಅವೈಲಬಲ್ ಇದೆ ಇವಾಗ ಮೆಡಿಕಲ್ ಸ್ಟೋರಲ್ಲಿ ಎಲ್ಲ ಹೋದರೆ ವೈಟಮಿನ್ ಇ ಕ್ಯಾಪ್ಸುಲ್ ಅಂತ ಬರುತ್ತೆ. ಆ ಕ್ಯಾಪ್ಸುಲ್ನ ಜಸ್ಟ್ ಒಂದು ಎಲ್ಲಾದರೂ ಪೋಕ್ ಮಾಡಿ ಅದನ್ನು ಅದರೊಳಗೆ ಆಯಿಲ್ ಇರುತ್ತೆ, ಆ ವೈಟಮಿನ್ ಇ ಆಯಿಲ್ನ ಅದನ್ನು ನೀವು ಅಗೇನ್ ಅಫೆಕ್ಟೆಡ್ ಎಲ್ಲೆಲ್ಲಿ ಯಾವ್ಯಾವ ಏರಿಯಾ ಬೇಕೋ ಆ ಕ್ಲೀನಾಗಿ ಅಪ್ಲೈ ಮಾಡೋದ್ರಿಂದ, ಅಗೇನ್ ಪೋಸ್ಟ್ ಬಾತ್ ಅಪ್ಲೈ ಮಾಡಬೇಕು, ಆಮೇಲೆ ಬಿಫೋರ್ ಬೆಡ್ ಟೈಮ್ ಅಪ್ಲೈ ಮಾಡಬೇಕು. ಟೂ ಟೈಮ್ಸ್ ಅಪ್ಲೈ ಮಾಡೋದ್ರಿಂದ ಅಗೇನ್ ಯಾವುದೇ ಸೀಸನ್ ಆಗಲಿ ಆ ಸ್ಕಿನ್ ಮಾಯಿಶ್ಚರೈಸ್ ಎಷ್ಟು ಚೆನ್ನಾಗಿ ಮಾಯಿಶ್ಚರೈಸ್ ಆಗುತ್ತೋ ಅಷ್ಟು ಒಳ್ಳೆಯದು. ಅಗೇನ್ ಅವಾಗ ಸ್ಟ್ರೆಚ್ ಮಾರ್ಕ್ಸು ಅವಾಯ್ಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟು ಶಿಯಾ ಬಟರ್, ಪ್ಯೂರ್ ಶಿಯಾ ಬಟರ್. ಎಷ್ಟೊಂದು ಶಿಯಾ ಬಟರ್ ಅವೈಲಬಲ್ ಇದೆ ಇವಾಗ ಸಪೋಸ್ ಅಮೆಝಾನಲ್ಲಿ ಎಲ್ಲ. ಸೊ ಆ ಶಿಯಾ ಬಟರು ಕಾಸ್ಟ್ಲಿ ಆ್ಯಕ್ಚುಲಿ ನೋಡಿದ್ರೆ, ಬಟ್ ಸ್ವಲ್ಪ ಪ್ರಾಡಕ್ಟ್ ಆಫ್ ಶಿಯಾ ಬಟರ್ ಹೆಲ್ಪ್ಸ್ ಅ ಲಾಟ್ ಅಂತ ನಾನು ಕೇಳಿದ್ದೀನಿ. ನಾನು ಅದನ್ನು ಯೂಸ್ ಮಾಡಿರಲಿಲ್ಲ, ಬಟ್ ಅಗೇನ್ ಶಿಯಾ ಬಟರ್ ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡುತ್ತೆ, ಸ್ವಲ್ಪ ಪ್ರಾಡಕ್ಟ್ಸ್ ಸಾಕು. ಸೊ ಆ ಒಂದು ಟಬ್ ಏನು ತೊಗೊತೀವೋ ಅದು ಏನು ತುಂಬ ತಿಂಗಳವರೆಗೂ ಅದು ಲಾಸ್ಟ್ ಆಗುತ್ತೆ. ಶಿಯಾ ಬಟರ್ ಹೆಲ್ಪ್ಸ್ ಅ ಲಾಟ್ ಟು ರಿಪೇರ್ ದ ಸ್ಕಿನ್ ಆಲ್ಸೋ. ಲಾಸ್ಟ್ ಪ್ರಾಡಕ್ಟು ಬಯೋ ಆಯಿಲ್.
ಎಲ್ರಿಗೂ ಗೊತ್ತೇ ಇರುತ್ತೆ, ಅಡ್ವರ್ಟೈಸ್ಮೆಂಟ್ಸ್ ನ ನಾವು ನೋಡೇ ಇರ್ತೀವಿ. ಬಯೋ ಆಯಿಲ್ ಏನಪ್ಪ ಹೆಲ್ಪ್ ಮಾಡುತ್ತೆ ಸ್ಕಿನ್ ರಿಪೇರ್ ಮಾಡಕ್ಕೆ, ರೆಜುವಿನೇಟ್ ಮಾಡೋದಕ್ಕೆ ಅಂತೆಲ್ಲ. ಹೇಗೆ ಈ ಎಲ್ಲ ಪ್ರಾಡಕ್ಟ್ಸ್ ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಹೇಳಿದ್ನೋ ಇದನ್ನೆಲ್ಲ ಅಫೆಕ್ಟ್ ಆಗೋದಕ್ಕೆ ಮುಂಚೆನೆ ನಾವು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಏನು ಫಸ್ಟ್ ಇಂದಾನೆ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಸ್ಕಿನ್ ಮಾಯಿಸ್ಚರೈಸ್ ಆಗ್ತಾ ಹೋಗುತ್ತೆ, ಅವಾಗ ಸ್ಟ್ರೆಚ್ ಮಾರ್ಕ್ಸ್ದು ಅಪಿಯರೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಫುಲ್ ಎಲ್ಲ ಏನು ಸ್ಟ್ರೆಚ್ ಮಾರ್ಕ್ಸ್ ಆಗಿ ಎಲ್ಲ ಆದ್ಮೇಲೆ ನೀವು ಅಪ್ಲೈ ಮಾಡೋದು, ಅವಾಗ ಅದ್ರದ್ದು ರಿಸಲ್ಟ್ ತುಂಬ ಕಡಿಮೆಯಲ್ಲಿ ಸಿಗುತ್ತೆ ನಮಗೆ. ಸೊ ಬಿಫೋರ್ ಇಂದಾನೆ ಸ್ಟಾರ್ಟ್ ಮಾಡಿದ್ರೆ ಅದ್ರದ್ದು ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಜಾಸ್ತಿ ಆಗುತ್ತೆ. ಅಪ್ ಟು 90% ಆಫ್ ಮದರ್ಸ್ ದೇ ಗೆಟ್ ಸ್ಟ್ರೆಚ್ ಮಾರ್ಕ್ಸ್ ಅಂತೆ ರಿಸರ್ಚ್ ಪ್ರಕಾರ. ಸೊ ಇಟ್ಸ್ ಸೋ ನಾರ್ಮಲ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆಗಲಿ ಪೋಸ್ಟ್ ಪ್ರೆಗ್ನೆನ್ಸಿ ಆಗಲಿ ಸ್ಟ್ರೆಚ್ ಮಾರ್ಕ್ಸ್ ಅಪಿಯರ್ ಆಗೋದು ನಮ್ಮ ಬಾಡಿಯಲ್ಲಿ. ಏನು ಯೂಸ್ ಮಾಡಿದ್ರು ಅಷ್ಟೇ, ಪೋಸ್ಟ್ ಬಾತ್ ಯೂಸ್ ಮಾಡಿ ಮಾರ್ನಿಂಗು, ಅದಾದಮೇಲೆ ಬಿಫೋರ್ ಬೆಡ್ ಟೈಮ್ ಯೂಸ್ ಮಾಡಿ. ಸೊ ದಟ್ ಸ್ಕಿನ್ ಡ್ರೈ ಆದಷ್ಟು ನಮಗೆ ಇಚ್ಚಿನೆಸ್ ಆಗುತ್ತೆ, ನೆವೆ ಆಗ್ತಾ ಇರುತ್ತೆ, ಅವಾಗ ನಾವು ಅದನ್ನು ರಬ್ ಮಾಡಿದಷ್ಟು ಸ್ಟ್ರೆಚ್ ಮಾರ್ಕ್ಸ್ ಅಪಿಯರ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದು ನೆವೆ ಆಗಬಾರ್ದು, ನಮಗೆ ಇನ್ಕನ್ವೀನಿಯನ್ಸ್ ಆಗಬಾರ್ದು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತೆಲ್ಲ ಅಂದರೆ ಮಾಯಿಶ್ಚರೈಸ್ 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 ಅಷ್ಟೇ ಬೇಸಿಕಲಿ. ಬೇಸಿಕ್ ರೂಲ್ ಇರೋದು ಎಷ್ಟು ಮಾಯಿಶ್ಚರೈಸ್ ಮಾಡ್ತಿರೋ, ಎಷ್ಟು ಒಳ್ಳೆ ಥರದಲ್ಲಿ ಮಾಯಿಶ್ಚರೈಸ್ ಮಾಡ್ತಿರೋ ಅಷ್ಟು ಸ್ಟ್ರೆಚ್ ಮಾರ್ಕ್ಸ್ ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಅಟ್ ಲಾಸ್ಟ್ ನಾನು ಒಂದೇ ಹೇಳಕ್ಕೆ ಇಷ್ಟಪಡೋದು, ಸ್ಟ್ರೆಚ್ ಮಾರ್ಕ್ಸ್ ವಾಟ್ ಎವರ್ ಜಸ್ಟ್ ಎಂಬ್ರೇಸ್ ಇಟ್. ನಿಮ್ಮ ಬಾಡಿ ಏನೇನು ಗೋ ತ್ರೂ ಆಗಿದೆ ಅನ್ನೋದ್ರ ಬಗ್ಗೆ ಇಟ್ಸ್ ಎ ಸಿಂಬಲ್. ಸೊ ಅದನ್ನ ಎಂಬ್ರೇಸ್ ಮಾಡಿ, ರಿಗ್ರೆಟ್ ಮಾಡ್ಕೊಳ್ಬೇಡಿ. ಬಿಕಾಸ್ ಅಷ್ಟು ಮುದ್ದಾಗಿರೋ ಮಕ್ಕಳನ್ನ ನಮಗೆ ನಮ್ಮ ಬಾಡಿ ಹೆಲ್ಪ್ ಮಾಡಿದೆ ಗ್ರೋ ಮಾಡೋದಕ್ಕೆ. ಸೊ ಜಸ್ಟ್ ಎಂಬ್ರೇಸ್ ಇಟ್, ಫ್ಲಾಂಟ್ ಇಟ್ ಅಷ್ಟೇ ನಾನು ಹೇಳೋದು. ಸ್ಟ್ರೆಚ್ ಮಾರ್ಕ್ಸ್ ಇರೋದ್ರಿಂದ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ, ಆ ಥರ ಏನೇನೋ ಎಷ್ಟೊಂದು ಜನಕ್ಕೆ ತುಂಬ ಇರುತ್ತೆ, ನಾವು ಯಾರಾದರೂ ನೋಡಿದ್ರೆ ಏನು ಅನ್ಕೊಂತಾರೆ ಅಂತ. ಅದು ಯಾವತ್ತು ಕಾನ್ಫಿಡೆನ್ಸ್ ಲೆಸ್ ಆಗಿದೆ ಸ್ಟ್ರೆಚ್ ಮಾರ್ಕ್ಸಿಂದ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಹೇಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಫೇಡ್ ಆಗೇ ಆಗುತ್ತೆ, ಆ ನಂಬಿಕೆ ಇರಲಿ. ಎಸ್, ಬಾಡಿ ಸ್ಕಿನ್ ಸಾರಿ ಸ್ಕಿನ್ ಅದೇ ರಿಪೇರ್ ಮಾಡ್ತಾ ಹೋಗುತ್ತೆ, ಅದೇ ಏನು ಸರಿ ಮಾಡ್ತಾ ಹೋಗುತ್ತೆ ಸ್ಟ್ರೆಚ್ ಮಾರ್ಕ್ಸ್ನ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅದಕ್ಕೆ ನೀವು ಹೆಲ್ಪ್ ಮಾಡಬೇಕು ಅಂದರೆ ಜಸ್ಟ್ ಹೈಡ್ರೇಟ್ ಇಟ್. ಇವಾಗ ನಾನು ಹೇಳಿರೋ ಪ್ರಾಡಕ್ಟ್ಸ್ನೇ ಯಾವುದು ನಿಮಗೆ ಈಸಿಯಾಗಿ ಅವೈಲೇಬಲ್, ನಿಮಗೆ ಯಾವ್ದು ಪ್ರಾಡಕ್ಟ್ ತೊಗೊಳಕ್ಕಾಗುತ್ತೋ ಆ ಪ್ರಾಡಕ್ಟ್ನ ತೊಗೊಳ್ಳಿ ಆ್ಯಂಡ್ ಅದನ್ನು ಹೈಡ್ರೇಟ್ ಮಾಡಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಡೆಫಿನೆಟ್ಲಿ ಅದು ಫೈಂಡ್ ಔಟ್ ಆಗುತ್ತೆ. ಆ್ಯಂಡ್ ದಟ್ಸ್ ಇಟ್. ಪ್ರೆಗ್ನೆನ್ಸಿ ಅಂತ ಅಂದರೆ ಪೋಸ್ಟ್ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಮದರ್ಹುಡ್ ಅಂತ ಅಂದ್ರೆ ಈ ಥರ ದೆರ್ ವಿಲ್ ಬಿ ಡಿಫ್ರೆಂಟ್ ಚಾಲೆಂಜಸ್, ಡಿಫ್ರೆಂಟ್ ಥಿಂಗ್ಸ್ ವಿಲ್ ಹ್ಯಾಪನ್ ಟು ಅವರ್ ಬಾಡಿ ಆ್ಯಕ್ಚುಲಿ. ಸೊ ಅದನ್ನು ಖುಷಿಯಾಗಿ ಅಕ್ಸೆಪ್ಟ್ ಮಾಡಿಕೊಂಡು ಎಂಬ್ರೇಸ್ ಮಾಡ್ಕೊಂಡಿರೋದು ಬೆಸ್ಟ್ ಅನಿಸುತ್ತೆ, ರಾದರ್ ದನ್ ರಿಗ್ರೆಟಿಂಗ್. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಅನಿಸಿರುತ್ತೆ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಗಿವ್ ಮಿ ಅ ಥಮ್ಸ್ ಅಪ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು.